ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪಿಕ್ಸ್ ಆರ್ಟ್ ಆ್ಯಪಲ್ಲಿ ಕನ್ನಡ ಅಕ್ಷರಗಳನ್ನು ಅಥವಾ ಪಾರ್ಟ್ಸ್ಗಳನ್ನು ಹಾಕುವುದು ಹೇಗೆ ಅಂತ ತಿಳಿಸಿಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಪಿಕ್ಸ್ ಆರ್ಟ್ ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಪ್ಲಸ್ ಅಂತಿದ್ದಾರೆ, ಅದ್ರ ಮೇಲೆ ನೀವು ಒಂದ್ಸಾರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಆಲ್ ಫೋಟೋಸ್ ಅಂತಿದೆ, ನೀವು ಫೋಟೋ ಕೂಡ ಹಾಕ್ಬೋದು, ಇಲ್ಲ ಆಲ್ಸ್ ವೀಡಿಯೋ ಅಂತಿದೆ ಅಲ್ಲಿ ಕೂಡ ವೀಡಿಯೋನ ಹಾಕ್ಬೋದು. ಕೆಳಗಡೆ ಬಂದರೆ ಭಾಳಷ್ಟು ನಿಮ್ಮ ಒಂದು ವಾಟ್ಸಪ್ಪಿನಲ್ಲಿ ಬಂದಿರತಕ್ಕಂಥ ಫೋಟೋಗಳು ಇರ್ತವೆ. ಕೆಳಗಡೆ ನೀವು ಕೆಳಗಡೆ ಪೂರ್ತಿ ಬಂದರೆ ಅಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಅಂತ ಇದೆ. ಬ್ಯಾಕ್ಗ್ರೌಂಡ್ ನೀವು ಕಲರ್ ಹಾಕ್ಕೊಳ್ಬೋದು, ಬೇರೆ ಬೇರೆ ಕಲರ್ಸ್ ಇರ್ತವೆ ಅವುಗಳನ್ನು ಕೂಡ ಹಾಕ್ಕೊಳ್ಬೋದು. ನಾನು ಒಂದು ನಿಮಗೆ ಕಲರ್ ಬ್ಯಾಕ್ಗ್ರೌಂಡ್ ಹಾಕಿ ಕನ್ನಡ ಪಾಂಟ್ಸ್ಗಳನ್ನ ಯಾವ ರೀತಿ ಹಾಕೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಒಂದು ಕಲರ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಬೇರೆ 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 ಪಾಂಟ್ಸ್ ಭಾಗಗಳು ಬರ್ತವೆ ಇಲ್ಲಿ. ಇಲ್ಲಿ ನೀವು ಟೆಕ್ಸ್ ಅಂತ ಇದೆಯಲ್ಲ ಅದನ್ನು ಬಿಡಿ. ಆಮೇಲೆ ಕ್ರಾಪಿಂಗ್ ಅಂತಿದ್ದರೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಯಾವ ಸೈಜ್ ಬೇಕೋ ಆ ಸೈಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಒಂದು ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನೋಡಿ, ನಾನು 16.9 ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ನಂತರದಲ್ಲಿ ಟ್ಯಾಕ್ಸ್ ಅಂತಿದ್ದಲ್ಲ, ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಟ್ಯಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಬರ್ಕೊಳ್ಳಿ. ಕನ್ನಡದಲ್ಲಿ ಬರ್ಕೊಂಡ್ರೆ ಬೆಸ್ಟ್, ಯಾಕಂದರೆ ಕನ್ನಡ ಫಾಂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಇಲ್ಲಿ. ಕನ್ನಡದಲ್ಲಿ ಬರ್ಕೊಳ್ಳಿ. ನಾನೀಗ ಒಂದು ವರ್ಡನ್ನು ಕನ್ನಡದಲ್ಲಿ ಬರಿತಾ ಇದ್ದೀನಿ. ಬರ್ಕೊಂಡ್ಮೇಲೆ ಎಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಬಲಗಡೆ ಒಂದು ಮಾರ್ಕ್ ಕಾಣ್ತಿದ್ದಾರೆ. ಇಲ್ಲಿ ನೋಡಿ, ಬರೀ ಇಂಗ್ಲೀಷ್ ಫಾಂಟ್ಸ್ಗಳು ಮಾತ್ರ ಕಾಣ್ತವೆ, ಕನ್ನಡ ಫಾಂಟ್ಗಳು ಇಲ್ಲ. ನಾವೇನು ಮಾಡಬೇಕಾಗತ್ತೆ, ಕನ್ನಡ ಫಾಂಟ್ಗಳನ್ನು ಇಲ್ಲಿ ಹಾಕಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಮೈ ಫಾಂಟ್ಸ್ ಅಂತಿದ್ದಾರೆ, ಇಲ್ಲಿ ಕನ್ನಡ ಅಕ್ಷರಗಳು ಇಲ್ಲ. ಹೊಸ ಅಂದರೆ 100ಕ್ಕೆ ಹೆಚ್ಚು ಕನ್ನಡ ಫಾಂಟ್ಸ್ಗಳು ಬರ್ತವೆ, ಅವು ಈಗ ಇಲ್ಲಿ ಇಲ್ಲ. ಅವನ್ನು ಯಾವ ರೀತಿ ಹಾಕೋದಂತ ತಿಳಿಸ್ಕೊಡ್ತೀನಿ. ನೀವು ಏನು ಮಾಡಬೇಕಾಗತ್ತೆ, ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ನಿಮ್ಮ ಒಂದು ಮೆಮ್ರಿ ಕಾರ್ಡ್ ಇರ್ತಾರ, ಮೆಮ್ರಿ ಫೈಲ್, ಆ ಮೆಮ್ರಿ ಫೈಲ್ಗೆ ನೀವು ಹೋಗಬೇಕಾಗತ್ತೆ. ಮೆಮ್ರಿ ಫೈಲ್ಗೆ ಹೋಗಿ ಅಲ್ಲಿ ನೀವು ಕನ್ನಡ ಪಾರ್ಟ್ಸನ್ನು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕಾಗತ್ತೆ ಆಲ್ರೆಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಗೆ ನೀವು ಕನ್ನಡ ಪಾರ್ಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಪಾಂಟ್ಸ್ಗಳು ಯಾವ ಒಂದು ಫೈಲಲ್ಲಿವೆ ಅಂತೇಳಿ ಸೆಲೆಕ್ಟ್ ನೋಡ್ಕೊಳ್ಳಿ ಒಂದ್ಸರಿ. ನಾನು ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದರಲ್ಲಿ, ಅಲ್ಲಿ ನಾನು ಕನ್ನಡ ಪಾಂಟ್ಸನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾಕ್ಟ್ ಅಂತ ಇದ್ದಾರೆ, ಅಲ್ಲಿ ನೀವು ಅಷ್ಟು ಎಲ್ಲ ಪಾಂಟ್ಸ್ಗಳನ್ನು ಮೆಮ್ರಿ ಕಾರ್ಡ್ ಒಳಗೆ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡ್ಮೇಲೆ ಕನ್ನಡ ಪಾಂಟ್ಸ್ ಅಂತ ಬಂದಿದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನೋಡು, 100ಕ್ಕೂ ಹೆಚ್ಚು ಕನ್ನಡ ಪಾಂಟ್ಸ್ಗಳಂತಿವೆ ಇದೆ ಇಲ್ಲಿ. ಅವೆಲ್ಲವನ್ನು ಏನು ಮಾಡೋಕ್ಕಾಗುತ್ತೆ, ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದ್ಸರಿ. ಎಲ್ಲ ಫಾಂಟ್ಸ್ಗಳನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕಾಪಿ ಮಾಡ್ಕೊಳ್ಬೇಕಾಗತ್ತೆ. ಕಾಪಿ ಮಾಡಿಕೊಂಡು ಮತ್ತೆ ಒಳ್ಳೆ ನೀವು ಮೆಮ್ರಿ ಕಾರ್ಡಿಗೆ ಹೋಗ್ಬೇಕಾಗತ್ತೆ. ಮೆಮ್ರಿ ಕಾರ್ಡಲ್ಲಿ ಹೋಗಿ ಪಿಕ್ಸ್ ಆರ್ಟ್ ಅಂತ ಆ್ಯಪ್ಸ್ ಇರ್ತಲ್ಲ ಹೆಸರು, ಅಲ್ಲಿ ಹೋಗಿ ನೀವು ನೋಡಿ, ಇಲ್ಲಿ ಪಾಂಟ್ಸ್ ಅಂತಿದೆ, ಒಂದು ಪಾಂಟ್ಸ್ ಇಲ್ಲ ಕನ್ನಡ ಪಾಂಟ್ಸ್. ನಾ ಈಗ ಅಲ್ಲಿ ಪೇಸ್ಟ್ ಮಾಡಿಬಿಡ್ತೀನಿ ಅವನ್ನೆಲ್ಲವನ್ನು. ಎಲ್ಲ ಪಾಂಟ್ಸ್ಗಳನ್ನು ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಆ ಒಂದು ಆ್ಯಪ್ಸಲ್ಲಿ ಅವು ಎಲ್ಲ ಪಾಂಟ್ಸ್ಗಳು ಏನಾಗ್ತವೆ ಹೋಗಿ ಸೇರ್ಕೊಳ್ತವೆ. ನೋಡಿ, ಮತ್ತೆ ಒಳ್ಳೆ ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಪಿಕ್ಸ್ ಆರ್ಟ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ ಮೇಲೆ ಇಲ್ಲಿ ಒಂದು ಮಾರ್ಕ್ ಇದ್ದಾರೆ, ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೈ ಪಾಂಟ್ಸ್ ಅಂತಿದೆ ನೋಡಿ. ನೋಡಿ, ಇಲ್ಲಿ ಮೊದಲಿಗೆ ಇದ್ದಿದ್ದಿಲ್ಲ, ಈಗ ಎಲ್ಲ ಕನ್ನಡ ಪಾಂಟ್ಸ್ಗಳು ಬಂದಿವೆ. ಈ ಪಾಂಟ್ಸ್ಗಳನ್ನು ಯಾವ ರೀತಿ ಚೇಂಜ್ ಮಾಡೋದು ಅಂಥೇಳಿ, ನೀವು ಟೈಟಲ್ ಬರೆದ ಮೇಲೆ ಯಾವ ರೀತಿ ಚೇಂಜ್ ಮಾಡೋದು ಅಂಥೇಳಿ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೀನಿ. ಅಲ್ಲಿ ನೋಡಿರಿ, ಗೊತ್ತಾಗುತ್ತೆ ಒಂದ್ಸಾರಿ. ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು. ಮತ್ತು ಕನ್ನಡ ಫಾಂಟ್ಸ್ ಫೈಲ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತೆ. ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ.